ವಿದ್ಯಾರ್ಥಿಗಳಿಗೆ ಕನ್ನಡ ಆನ್ಲೈನ್ ತರಗತಿಗೆ ಪ್ರೀತಿಯ ಸ್ವಾಗತ. ದ್ವಿತೀಯ PUC ಕನ್ನಡ ವಿಷಯದ ಪಠ್ಯಪುಸ್ತಕದಲ್ಲಿ ದೀರ್ಘಗದ್ಯ KP ಪೂರ್ಣಚಂದ್ರ ತೇಜಸ್ವಿ ಅವರು ರಚಿಸಿದಂತಹ ಕೃಷ್ಣೇಗೌಡರ ಆನೆ ಪಾಠವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಕಳೆದ ತರಗತಿಯಲ್ಲಿ 154ನೇ ಪುಟದಲ್ಲಿ ಮೊದಲಿನ ಎರಡು ಪ್ಯಾರಾಗಳನ್ನು ನಾನು ಹೇಳಿದ್ದೆ. ಈಗ ಮುಂದುವರೆದು 3ನೇ ಪ್ಯಾರದಿಂದ ನಾನೀಗ ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳು, ನಾನು ಚಿಕ್ಕ ಚಿಕ್ಕದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ, 15 ನಿಮಿಷ. ದೇವರು ನಿಮಗೆ 24 ಗಂಟೆ ಕೊಟ್ಟಿದ್ದ. 15 ನಿಮಿಷ ಕನ್ನಡಕ್ಕೆ ಬೇಡ, ಒಂದು 20 ನಿಮಿಷ ಕನ್ನಡಕ್ಕೆ ಕೊಡ್ರಿ, ಅದು ನಿಮಗೆ ಕಾಪಾಡುತ್ತೆ. ನೀವೇನಾದರೂ ಅತಿಯಾದ ಬುದ್ಧಿವಂತಿಕೆ ತೋರಿಸಿದರೆ ಅದರಿಂದ ನಷ್ಟ ಅನುಭವಿಸೋದು ನೀವೇ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಂಡು ನಾನು ನಿಮಗೆ ಪ್ರೀತಿಯಿಂದ ಈ ಮಾತು ಹೇಳ್ತಾ ಇದ್ದೀನಿ. ಯಾವುದನ್ನು ನಿಷ್ಕಾಳಜಿ ಮಾಡೋ ಹಾಗಿಲ್ಲ, ಯಾವುದನ್ನು ಬೇಜವಾಬ್ದಾರಿತನದಿಂದ ನಾವು ನಡ್ಕೊಳ್ಳೋ ಅಂಥದ್ದಲ್ಲ. ಸ್ವಲ್ಪ ಗಂಭೀರವಾಗಿ ಹೇಳುವಂಥದ್ದನ್ನು ಕೇಳಿ ಅರ್ಥೈಸಿಕೊಂಡು, ಅರ್ಥ ಆಗದಿದ್ದರೆ ನಮಗೆ ಕೇಳಿ ಪ್ರಶ್ನೆಗೆ ಉತ್ತರ ಬರೆಯೋದಕ್ಕೆ ಪ್ರಯತ್ನ ಮಾಡಿದರೆ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗೋದರಲ್ಲಿ ಖಚಿತ ಇದೆ. ದಯವಿಟ್ಟು ವಿದ್ಯಾರ್ಥಿಗಳು ಪೂರ್ಣ ವಿಡಿಯೋ ನೋಡಿ. ಈಗ ಆ ಕೃಷ್ಣೇಗೌಡರ ಆನೆಯಲ್ಲಿ, ಈ ಆಗಲಿಗೆ ಕೃಷ್ಣೇಗೌಡರ ಆನೆ ಅಂದು ಎಲ್ಲಿಂದ ತೆಗೆದುಕೊಂಡು ಬಂದರು ಅದೆಲ್ಲ ನೀವು ನೋಡಿದಿರಿ ಈಗ. ಆದರೆ ಪ್ರತಿ ಬೇಸಿಗೆಯಲ್ಲಿ ಕೃಷ್ಣೇಗೌಡರ ಆನೆ ಏನಾದರೂ ಒಂದು ರಾಧ ಅಂತ ಮಾಡ್ತಾ ಇತ್ತು. ರಾಧ ಅಂತಂದರೆ ಏನಾದರೂ ಒಂದು ಸಮಸ್ಯೆ ಸೃಷ್ಟಿಸ್ತಾ ಇತ್ತು ಅಂತ ಅರ್ಥ. ಆನೆ ಸೃಷ್ಟಿಸ್ತಾ ಇತ್ತು ಅಥವಾ ನಾವು ಜನರು ಸೃಷ್ಟಿಸ್ತಾ ಇದ್ದವು ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕು. ಈಗ ನಾವು ಮುಂದುವರೆದು ಹೇಳ್ತಾ ಇದ್ದೆ ನೋಡಿ. ಈಗ ಆನೆ ಒಮ್ಮೆ ರೆಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿ ದೂಡಿ ಬೀಳಿಸಿತು ಎಂದು ಗಲಾಟೆಯಾಗುತ್ತಿತ್ತು. ಜನರ ಗುಂಪು ನೋಡಿ ಸ್ಕೂಟರ್ ನಿಲ್ಲಿಸಿ ನಾನು ಅವರ ಬಳಿಗೆ ಹೋದೆ. ಗುಂಪಿನ ಪಕ್ಕ ಆನೆ ನಿಂತಿತ್ತು. ಜನ ರೆಹಮಾನನ ಪುಕಾರುಗಳನ್ನು ಆಲಿಸುತ್ತಿದ್ದರು. ಬಾಳೆಹಣ್ಣು ಕೊಡಲಿಲ್ಲವೆಂದು ಪೆಟ್ಟಿಗೆ ಅಂಗಡಿಯನ್ನು ದೂಡಿ ಬೀಳಿಸಿದೆ. ಇದಕ್ಕೆಲ್ಲ ಕೃಷ್ಣೇಗೌಡರು ನಷ್ಟ ಕೊಡಬೇಕು ಎಂದು ದೊಡ್ಡ ಗಂಟಲಿನಲ್ಲಿ ಕೂಗುತ್ತಾ ಒಡೆದ ಸೋಡಾ ಬಾಟಲಿಗಳನ್ನು, ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಬಿಡಿ ಬೆಂಕಿ ಪಟ್ಟಣ ಪೇಪರ್ ಮುಂಟುಗಳನ್ನು ನೆರೆಹೊರೆಯವರಿಗೆ, ಅಲ್ಲಿ ಸೇರಿರ್ತಕ್ಕಂಥ ನೆರೆದವರಿಗೆ ಅವನು ತೋರಿಸ್ತಾ ಇದ್ದ. ನೋಡ್ರಿ, ಒಂದು ಸರಿ ಏನಾಗುತ್ತಾ, ಈ ಕೃಷ್ಣೇಗೌಡರ ಆನೆ ಆ ಮುಡಿಗೇರಿಯಲ್ಲಿ ರೆಹಮಾನ್ ಸಾಬಿ ಅಂತ ಒಬ್ಬನಿರ್ತಾನೆ. ಆ ರೆಹಮಾನ್ ಸಾಬಿಯ ಅಂಗಡಿಯನ್ನು ದಬ್ಬಿ, ದೂಡಿ ಅಂದರೆ ನಿಂಗೆ ದಬ್ಬಿ ಬೀಳಿಸಿಬಿಟ್ಟಿತ್ತದು. ಪಾಪ ಆನೆ ಆ ರೆಹಮಾನ್ ಸಾಬಿಯ ಅಂಗಡಿಯನ್ನು ದಬ್ಬಿ ಬೀಳಿಸುವಂಥ ಅಗತ್ಯ ಏನಿದ್ದಿಲ್ಲ, ಅಷ್ಟು ಅಂಗಡಿಗಳಿದ್ದು. ಆದರೆ ರೆಹಮಾನ್ ಸಾಬಿ ಅಂಗಡಿನ ಯಾಕೆ ದೂಡಿ ಬೀಳಿಸ್ತ ಅನ್ನೋದು ಭಾಳ ಮುಖ್ಯ. ಇಲ್ಲಿ ಆ ರೆಹಮಾನ್ ಸಾಬಿ ಅವನಿಗೆಲ್ಲ ನಷ್ಟ ಆಗಿತ್ತು, ಅಲ್ಲಿ ಸ್ವಲ್ಪ ಗಲಾಟೆ ಆಗ್ತಾಯಿತ್ತು ಎಲ್ಲ. ಮತ್ತು ಈಗ ಆನೆ ಬೀಳಿಸೈತಂದ ಮೇಲೆ ಏನೇನಂತ ತಿಳ್ಕೊಂಡೆಲ್ಲ 4 ಮಂದಿ ಕಲಿತರು. ಲೇಖಕರು ಕೂಡ ಸ್ಕೂಟರ್ ನಿಂದ್ರಿಸಿ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಏನಾಗಿದೆ ಗಲಾಟೆಯಲ್ಲಿ ಅಂತ ತಿಳ್ಕೊಂಡು ನೋಡಿದಾಗ ಅವ ರೆಹಮಾನ್ ಸಾಬಿ ಪುಕಾರುಗಳನ್ನು ಹೇಳ್ತಾ ಇದ್ದ. ಪುಕಾರ ಅಂದರೆ ದೂರನ್ನು ಹೇಳ್ತಾ ಇದ್ದ. ಈ ಕೃಷ್ಣೇಗೌಡರ ಆನೆ ನನ್ನ ಅಂಗಡಿಯನ್ನು ಬೀಳಿಸಿಬಿಟ್ಟಿದೆ. ಯಾಕೆ ಬೀಳಿಸಿದೆ ಅಂತಂದರೆ ನಾನು ಅದಕ್ಕೆ ಬಾಳೆಹಣ್ಣು ಕೊಡಲಿಲ್ಲ ಅಂತ ತಿಳ್ಕೊಂಡು ಹೇಳಿ ಆ ರೆಹಮಾನ್ ಸಾಬಿ ಈ ಆನೆ ಬಂದು ನನ್ನ ಅಂಗಡಿನೇ ಬೀಳಿಸಿಬಿಡ್ತು, ನಾನು ಬಾಳೆಹಣ್ಣು ಕೊಡಲಿಲ್ಲ ಅಂತ ತಿಳ್ಕೊಂಡು ಹೇಳಿ ಈ ಆನೆ ನನ್ನ ಅಂಗಡಿಯನ್ನು ಬೀಳಿಸಿಬಿಡ್ತು. ನನಗೆ ಭಾಳಷ್ಟು ನಷ್ಟ ಆಗಿದೆ. ಯಾಕಂದರೆ ಅದು ಆನೆ, ಅದಕ್ಕೆ ಏನು ಪ್ರಾಣಿ, ಅದು ಎಷ್ಟೇ ಆಗಲಿ ಪ್ರಾಣಿ, ಅದಕ್ಕೆ ತಿಳುವಳಿಕೆ ಇರೋದಿಲ್ಲ. ಅದೇನು ಮಾಡುತ್ತೆ, ಬೀಳಿಸಿದ ಮೇಲೆ ಅದಕ್ಕೆ ನಷ್ಟ ಉಂಟಾಗಿತ್ತು. ಪಾಪ ಅವನಿಗೆ ಎಲ್ಲ ಡಬ್ಬಿ ಎಲ್ಲ ಹಿಂದ್ಗಡೆ ಬಿದ್ದು ಬಿಟ್ಟಿತ್ತು. ಅದ್ರ ಪೇಪರ್ ಮುಂಟು, ಆಮೇಲೆ ಚಾಕ್ಲೇಟು, ಏನೋ ಬಾಳೆಹಣ್ಣು ಮತ್ತು ಸೋಡಾ ಬಾಟ್ಲಿಗಳೆಲ್ಲ ಚಲಪಿಲ್ಲಿ ಆಗಿ ಕೆಲವೊಂದೆಲ್ಲ ಅಪಾರವಾದ ನಷ್ಟ. ಪಾಪ ಏನೋ ಬೀದಿಯಲ್ಲಿ ಏನೋ ಸ್ವಲ್ಪ ಹಣ್ಣು ಸಣ್ಣ ಪುಟ್ಟು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ರೀತಿಯಾದಾಗ ಭಾಳಷ್ಟು ತೊಂದರೆ ಆಗುತ್ತೆ. ಅವನು ಈ ರೀತಿ ಇದೆಲ್ಲ ನಷ್ಟವನ್ನು ಯಾರು ಭರಿಸಿಕೊಡ್ಬೇಕು? ಇದು ಆನೆ ಯಾರ್ದು? ಕೃಷ್ಣೇಗೌಡರು. ಹಾಗಾಗಿ ಕೃಷ್ಣೇಗೌಡರು ನನಗೆ ಇದರ ನಷ್ಟವನ್ನು ಭರಿಸಿಕೊಡ್ಬೇಕಂತ ತಿಳ್ಕೊಂಡು ಅವನು ಭಾಳ ಸ್ಟ್ರಾಂಗ್ ಆಗಿ, ಭಾಳ ಗಟ್ಟಿಯಾಗಿ, ಜೋರು ಜೋರಾಗಿ ಮಾಡ್ತಾ ಇದ್ದ. ಆಗ ಅದೇ ಸಂದರ್ಭದಲ್ಲಿ ಕೆಲವರು ಆನೆಯನ್ನು ದೂಷಿಸುವುದು ತಪ್ಪೆಂದು, ಕುಡುಕ ವೇಲಾಯುಧನ ಅವಜ್ಞೆಯೇ ಇದಕ್ಕೆ ಕಾರಣವೆಂದು ಬೈಯುತ್ತಾ ಅವನನ್ನು ಗುಂಪಿನೊಳಗೆ ಹುಡುಕಾಡುತ್ತಿದ್ದರು. ಭಾರಿ ಮಜಾ ಇದೆ, ಯಾಕಂದರೆ ಅದು ಪ್ರಾಣಿ, ಅದಕ್ಕೆ ತಿಳುವಳಿಕೆ ಇರೋದಿಲ್ಲ. ನೀನು ಆನೆಯನ್ನು ಬೈಯೋದ್ರಲ್ಲಿ ಏನೂ ಉಪಯೋಗ ಇಲ್ಲ. ಆನೆ ಡ್ರೈವರ್,
ಆ ವಿಲಯದನ್ನಲ್ಲ ಕುಡುಕ. ಯಾಕಂದರೆ ಅವನ ಅವಗ್ನಿ ಅಂದ್ರೆ ಏನೋ ನಿಷ್ಕಾಳಜಿ, ಅವನೊಂದು ಬೇಜವಾಬ್ದಾರಿತನ. ಬೀದಿಯಲ್ಲಿ ಆನೆಯನ್ನು ಕರ್ಕೊಂಬಂದರೆ ಅದರಿಂದ ಇರಬೇಕು ಅವ, ಅದೇನಾದರೂ ಮಾಡಿದರೆ ಅದನ್ನು ಕಂಟ್ರೋಲ್ ಮಾಡಬೇಕು. ಅವನೇನು ಮಾಡಿದ್ದಾನೆ, ಈಗ ಆನೆಯನ್ನು ಬಿಟ್ಬಿಟ್ಟಾನೆ, ಎಲ್ಲಿ ಹೋಗಿ ಕುಡ್ಕೊಂಡು ಮಕ್ಕಂಬಿಟ್ಟಿದ್ದಾನೆ, ಅದು ಆನೆಗೇನು ಗೊತ್ತಾಗ್ತಿತ್ತು. ಹಂಗೆ ಅದಕ್ಕೆ ಅವನು ಎಲ್ಲಿ ಅದನ್ನು ಹುಡುಕ್ರೆ ಅಂತ ತಿಳ್ಕೊಂಡು ಎಲ್ಲರೂ ಅವನು ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಇದು ಆನೆಯನ್ನು ದೂಷಿಸುವುದು ಸರಿಯಲ್ಲ, ತಪ್ಪು ಅಂತ ತಿಳ್ಕೊಂಡು ಮಾತು ಹೇಳ್ತಾರೆ. ಕುಡುಕ ವೇಲವಾದನ ಅವಜ್ಞದ ಕಾರಣವನ್ನು ಬೈಯುತ್ತಾ ಅವನನ್ನು ಗುಂಪಿನೊಳಗೆ ಹುಡುಕ್ತಾ ಇದ್ರು, ಸಿಕ್ಕವನ್ನು ನಾಲ್ಕು ಗೇಟ್ ಹಾಕ್ಬೇಕಂತ ತಿಳ್ಕೊಂಡು ಹೇಳಿ. ಕೊಂಚ ಹೊತ್ತು ಮಾತುಕತೆಯಾಗುವುದರೊಳಗೆ ವೇಲಾಯುಧ ಬಂದ. ಅವನು ಹುಡುಕೋದೇನು ಬೇಕಾಗಿಲ್ಲ, ಅವನೇ ವೇಲಾಯುಧ ಏನು ಮಾಡ್ತಾನೆ, ಸ್ವಲ್ಪ ಹಂಗೆ ಐತ್ತನದೊಳಗಡೆಗೆ ಅವನು ಬಂದಲ್ಲಿ ಸೇರಿದ. ಅಪರಾಧಿ ಮೋರೆ ಹಾಕಿಕೊಂಡು ನಿಂತಿದ್ದ ಆನೆಗೆ ಏನೇನೋ ಮಲಯಾಳಿ ಭಾಷೆಯಲ್ಲಿ ಬೈದ. ನೋಡ್ರಿ, ಕೇರಳ ಅಲ್ಲ ಇವಂದು, ಮಲಯಾಳಿ. ಅದು ಆನೆ ಏನೋ ತಪ್ಪು ಮಾಡಿದಂತ ತನ್ನಷ್ಟು ತಾನು ಅಂದ್ಕೊಂಡು ಸುಮ್ಕೆ ನಿಂತ್ಕೊಂಡಿತ್ತು. ಅವ ಏನು ಮಾಡ್ತಾನೆ, ಮಲಯಾಳಿ ಭಾಷೆಯಲ್ಲಿ, ನಿನಗೆ ಬುದ್ಧಿ ಇದೆಯಾ, ನಾಚಿಕೆ ಇದೆ, ಸ್ವಲ್ಪ ಆದ್ರೂ ಮಾನ ಮರೀದೈತೆ, ಏನೇನೋ ಬೈತಾನೆ ಒಟ್ಟು ಅದಕ್ಕೆ. ಅದು ಪಾಪ, ನಾ ಏನೋ ತಪ್ಪು ಮಾಡಿ ಅದಕ್ಕೆ ನಮ್ಮ ಬಾಸ್ ಬೈತಾ ಇದ್ದಾನೆ ಅಂತ ತಿಳ್ಕೊಂಡು ಆನೆ ಸುಮ್ಮನೆ ಕೇಳಿಕೆ ಅಂತ ನಿಂತ್ಕೊಂಡಿತ್ತ. ಹಾಗೆ ಆನೆ ಏನೂ ಪ್ರತಿಕ್ರಿಯೆ ತೋರದೆ ಕಿವಿ ಬೀಸುತ್ತಾ ಸೊಂಡಿಲು ಅಲೆಯಾಡಿಸಿ ಅಂತ ಅತ್ಯುತ್ತ ನೋಡಿತು. ಅದು ಏನು ಅರ್ಥ ಆಗಬೇಕು, ಸುಮ್ಕೆ ಆ್ಯಕ್ಷನ್ ಗೊತ್ತಾಗಬೋದಷ್ಟೇ. ಅದು ಕಿವಿ ಹಿಂಗಿಂಗ್, ಅದ್ರ ದೊಡ್ಡ ದೊಡ್ಡ ಕಿವಿ ಇರ್ತಾವೆ, ಮರದಂಥ ಕಿವಿಗಳು, ಬಾರಂತ ಇಷ್ಟು ಸಣ್ಣದಿರ ಸ್ವಲ್ಪ. ಅದು ಹಿಂಗಿಂಗ ಸೊಂಡಿಲು ಅಲೆಯಾಡಿಸಿ ಅಂತ ಕಿವಿ ಪಟ್ ಪಟ್ ಪಡ್ಕಂತ, ನೀ ಏನಾರ ಹೇಳ ನನಗೇನು ಅರ್ಥ ಆಗತ್ತೆ ಅನ್ನುವಂಥ ರೀತಿಯಲ್ಲಿ ಅದು ಪ್ರತಿಕ್ರಿಯೆ ತೋರಿಸ್ತಾ ಇತ್ತು. ಅವನಿಗೇನಾದ್ರೂ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಸೊ ಹೀಗೆ ವೇಲಾಯುಧ ರೆಹಮನ್ ಕಡೆ ತಿರುಗಿ, ಆನೆ ಬಾಳೆಹಣ್ಣಿಗಾಗಿ ನಿನ್ನ ಅಂಗಡಿ ಬೀಳಿಸ್ತೀಯ ಅನ್ನೋದು ಸುಳ್ಳು, ಇಲ್ಲೆಲ್ಲ ಬಾಳೆಹಣ್ಣು ಚಲ್ಲಪಿಲ್ಲಿಯಾಗಿ ಬಿದ್ದಿದೆಯಲ್ಲ, ಒಂದನ್ನಾದರೂ ಆನೆ ಮುಟ್ಟಿದೆಯಾ ನೋಡು, ಅಷ್ಟಕ್ಕೂ ದಿನ ಬಾಳೆಹಣ್ಣು ಕೊಟ್ಟು ಅದಕ್ಕೆ ಅಭ್ಯಾಸ ಮಾಡಿಸಿದ್ದು ಯಾರು, ನಾನು ನೀನು ಎಂದು ಕೂಗಿದ. ಇದು ಭಾರಿ ಟೆಕ್ನಿಕಲ್ ಪಾಯಿಂಟ್ ಇದೆ. ಯಾಕಂತಂದರೆ ನೋಡ್ರಿ, ನನ್ನ ಆನೆ, ಯಾಕಂದರೆ ಈಗ ಅವನು ತಪ್ಪಿಸ್ಕೊಳ್ಬೇಕಾಗೈತೆ, ಯಾಕಂದ್ರೆ ನಮಗೆ ಇರಲಾರ್ದಾಗ ಆಗಿರ್ತಕ್ಕಂಥ ಗಲಾಟೆ ಅದು. ನನ್ನ ಆನೆ ಬಾಳೆಹಣ್ಣಿಗಾಗಿ ನಿನ್ನ ಅಂಗಡಿ ಬೀಳಿಸೈತೆ ಅನ್ನೋದು ಸುಳ್ಳು, ಇದು ನಾನು ಒಪ್ಪೋದಿಲ್ಲ. ಏಕೆ ಅಂತಂದರೆ ಬಾಳೆಹಣ್ಣಿಗಾಗಿ ನಾನು ಅಂಗಡಿ ಬೀಳಿಸಿದ ಮೇಲೆ ಬಾಳೆಹಣ್ಣೆಲ್ಲ ರೋಡ್ನಲ್ಲಿ ಬಿದ್ದಾವಲ್ಲ, ಒಂದರ ಮುಟ್ಟಿದ್ದ ನೋಡಿ ಎಷ್ಟು ನಿಯತ್ತಾಗಿ ನಿಂತ್ಕೊಂಡತ್ತದು. ಅಕಸ್ಮಾತ್ ಅಂಗಡಿ ಬೀಳಿಸಿದ ಮೇಲೆ ಬಾಳೆಹಣ್ಣು ಅದಕ್ಕೆಲ್ಲ ಸಿಕ್ಕ ಮೇಲೆ ಅದನ್ನೆಲ್ಲ ತಿನ್ಬೋದಾಗಿತ್ತಲ್ಲ, ಅದಕ್ಕೆ ಬಾಳೆಹಣ್ಣು ಬೇಕಾಗಿಲ್ಲ, ಅದಕ್ಕೆ ನೀನು ತಪ್ಪು ತಿಳ್ಕೊಂಡಿದ್ದಿ. ಮತ್ತು ಇನ್ನೊಂದು ಪಾಯಿಂಟ್ ಐತೆ, ಒಂದು ಟೆಕ್ನಿಕಲ್ ಪಾಯಿಂಟ್ ಏನಪ್ಪ ಅಂತಂದರೆ, ಬಾಳೆಹಣ್ಣು ಕೊಡ ಅಂತ ನಾನು ಏನಾದರೂ ಹೇಳಿದ್ನೆ, ಹೋಗಲೇ ಆನೆ ಏನಾದರೂ ಬಂದು ನನಗೆ ಬಾಳೆಹಣ್ಣು ಕೊಡ್ರಿ ಅಂತ ಕೇಳಿತ್ತಾ? ಬಾಳೆಹಣ್ಣು ಕೊಟ್ಟು ತಿನ್ನಿಸುವಂಥ ಅಭ್ಯಾಸ ಮಾಡಿದವ್ರು ಯಾರು, ನೀವ ಎನ್ನಾನ? ಅಭ್ಯಾಸ ಮಾಡಿರಿ, ಅದು ತನ್ನ ಪಡೆ ತಾನು ಬರುತ್ತೆ. ಪ್ರಾಣಿಗಳಂದ್ರೆ ಅಷ್ಟೇ, ಮತ್ತೆ ಈಗ ಮನೆಗೆ ಆಕಳುಗಳು ಬರ್ತಾವೆ, ನೀವು ರೊಟ್ಟಿ ಹಾಕಿದ್ದು, ಒಂದ್ಸರಿ ರೊಟ್ಟಿ ಹಾಕಿದ ಅಂದ್ರೆ ದಿನಾಲ ಆ ಟೈಮಿಗೆ ಬಂದು ಅಟೆಂಡ್ ಆಗುತ್ತಾವೆ, ನಾನು ಅಟೆಂಡ್ ಅದೀನಿ, ಹಾಜರದೀನಿ, ನಮ್ದು ಬಂದ್ಬಿಡಲಿ ಬುತ್ತಿ ಅಂತ ತಿಳ್ಕೊಂಡು ಕೇಳ್ತಾವೆ. ನೀವು ಬೇರೆ ಅಕಸ್ಮಾತ್ ನೀವೇನು ಬೇರೆದು ಹಾಕಿದ್ನಪ್ಪ ಅಂತಂದರೆ ಅದು ಹಾಕತನಕ್ಕೂ ಹೋಗಲ್ಲ ಅದು, ಯಾಕಂದ್ರೆ ಅದಕ್ಕೆ ಅಭ್ಯಾಸ. ಪ್ರಾಣಿಗಳಿಗೆ ಒಂದ್ಸರಿ ಎರಡು ಸರಿ ತಿಳಿಸ್ಬಿಟ್ಟು ಪ್ರಾಮ್ಟಾಗಿ ನಡ್ಕೊಳ್ತಾವೆ. ಹಾಗೆ ಆನೆಗೆ ನೀವು ಬಾಳೆಣ್ಣು ಕೊಟ್ಟು 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 ಏನು ಮಾಡಿರಿ, ರುಚಿ ಹಚ್ಚಿರಿ, ಅದಕ್ಕೆ ತನ್ನ ಪಾಡಿ ತಾನು ಬರುತ್ತಾ ನಿಂದಿರ್ತದೆ, ಅದು ಕೇಳ್ತತ್ತೆ. ನೀವು ಅಷ್ಟರೊಳಗೆ ಅದು ಕೊಡಬೇಕು. ನಾನು ಹೇಳಿದ್ನ, ನಾನಾಗಲೇ ಹೇಳಿದ್ನ, ನಮ್ಮ ಕೃಷ್ಣೇಗೌಡರು ಯಾರು ಅದಕ್ಕೆ ಬಾಳೆ ಕೊಡ್ರಪ್ಪ, ಬಂದಾಗ ನಾನು ಊಟ ಹಾಕಂಗಿಲ್ಲ ಅದಕ್ಕೆ ಅಂತ ತಿಳ್ಕೊಂಡು ಹೇಳಿ ಇಲ್ಲ. ನೀವು ಅದನ್ನು ಸರಿಯಾಗಿ ತಿಳ್ಕೊಳ್ಬೇಕು, ನೀವು ತಪ್ಪು ಮಾಡಿದರೆ ನಮ್ಮ ಮೇಲೆ ಹಾಕ್ತೀರಿ, ನನ್ನ ಆನೆ ಮೇಲೆ ಹಾಕ್ತೀರಿ ಅಂತ ತಿಳ್ಕೊಂಡು ಅಲ್ಲಿದ್ದವರೆಲ್ಲ ಕೊಂಚ ಆನೆ ಪರವಾಗಿ ಸಹಾನುಭೂತವರೇ, ಭೂತಿ ಇದ್ದವರೇ ಎಂಬಂತೆ ಕಾಣುತ್ತಿತ್ತು. ಯಾಕಂದ್ರೆ ಆನೆ ಪಾಪ ಮುಗ್ಧ, ಅತ್ಯಂತ ಪ್ರಾಣಿಗಳಲ್ಲಿ ಅತ್ಯಂತ ಮುಗ್ಧ ಪ್ರಾಣಿ ಅಂದರೆ ಆನೆ. ಆ ಆನೆ ಮತ್ತು ಅಷ್ಟೇ ಭಯಂಕರವಾಗಿರ್ತಕ್ಕಂಥ ಪ್ರಾಣಿ ಅದು, ಅದಕ್ಕೆ ಸಿಟ್ಟು ಬಂದರೆ ಯಾರು ಏನೋ ಮಾಡೋಕ್ಕಾಗಲ್ಲ ಅಂಥ ದೈತ್ಯ ಪ್ರಾಣಿ ಅದು. ಸಹಾನುಭೂತಿ ಅಂದರೆ ಆ ಅನುಕಂಪ, ಎಲ್ಲರೂ ಅಲ್ಲಿದ್ದವರೆಲ್ಲರೂ ಸ್ವಲ್ಪ ಆನೆಯ ಮೇಲೇ ಅನುಕಂಪ, ಏನೋ ಪಾಪ ನೋಡಿ ಅದು ಸುಮ್ಮಿಕ್ಕೆ ಪಾಪ ಬಲ ಅಲಾಡಿಸ್ಕೊಂಡು ನಿಂತ್ಕೊಂಡಿತ್ತು ನೋಡ್ರಿ. ಅದು ನೋಡಿದ ಕೂಡ ಎಲ್ಲರಿಗೂ ಅಯ್ಯೋ ಪಾಪ ಅನ್ನೋಂಥ ಭಾವನೆ ಬರಬೇಕು, ಹಿಂಗೆ ನೋಡ್ಕೊಂಡು ನಿಂತ್ಕೊಂಡಿತ್ತದು. ಹೀಗೆ ಸಹಾನುಭೂತಿ ಇದ್ದವರೇ ಆಗಿದ್ದರು, ಹೀಗಾಗಿ ಆನೆಗೆ ಯಾರು ಬೈರ್ತಾ ಇರಲಿಲ್ಲ. ವೇಲಾಯುಧ ಬಂದ ನಂತರ ಜಗಳವು ಬಗೆಹರಿಯುವಂತೆ ಕಾಣಲಿಲ್ಲ, ಇನ್ನು ಸ್ವಲ್ಪ ಜಗಳ ಬಗೆಹರಿಯ ಲಕ್ಷಣಗಳು ಕಾಣಲಿಲ್ಲ. ಹಾಗಾದರೆ ಮತ್ತೆ ಮುಂದುವರೆದು ಏನಾಗುತ್ತೆ ನೋಡ್ರಿ, ರೆಹಮಾನ್ ಅವಾಗ ರೆಹಮಾನ್ ಹೇಳ್ತಾನೆ, ಬೇಕಾದರೆ ಇವಳನ್ನೇ ಕೇಳಿ ಆನೆಗೆ ನಾನೇನೋ ಮಾಡಿದೆ ಅಂತ ಎಂದು ಅಲ್ಲೇ ನಿಂತಿದ್ದ ಜುಬೇದಳ ಕಡೆ ಕೈ ತೋರಿಸಿದ. ಜುಬೇದ ನನ್ನ ತೋಟಕ್ಕೆ ಆಗಾಗ ಕೆಲಸಕ್ಕೆ ಬರುತ್ತಿದ್ದಳು, ಅವಳನ್ನು ಐ ವಿಟ್ನೆಸ್, ಪ್ರಮುಖ ಸಾಕ್ಷಿ, ಇದು ಇಂಗ್ಲೀಷ್ ಭಾಷೆಯ ಪದ, ಐ ವಿಟ್ನೆಸ್ ಪ್ರಮುಖ ಸಾಕ್ಷಿ,
ಮುಖ್ಯ ಸಾಕ್ಷಿ, ಮುಖ್ಯ ಆಧಾರ ಎಂದು ಹೇಳಿದ್ದರಿಂದ ನಾನು ಏನು ನಡೆಯುತ್ತೆ ಹೇಳಮ್ಮ ಎಂದು ಕೇಳಿದೆ. ಅವ ರೆಹಮಾನ್ ಏನು ಮಾಡ್ತಾನ, ನಾನೇ ನಾ ಏನೂ ಮಾಡಿಲ್ಲಪ್ಪ, ಬೇಕಾರಲ್ಲಿ ಜುಬೇದ ಅದಳ, ಆ ಜುಬೇದನ್ನು ಕೇಳ್ಕೇಳ್ರಿ, ನಾ ಯಾರ ಮಾಡಿದ್ದೇನಮ್ಮ ಅಂತ ತಿಳ್ಕೊಂಡು. ಆ ಜುಬೇದ ಈ ಮೊದಲಿಗೆ ಲೇಖಕರ ತೋಟಕ್ಕೆ ಹೋಗಿ ಅವಾಗವಾಗ ಕೆಲಸ ಮಾಡಿ ಬರ್ತಾಯಿದ್ಲು, ಕೂಲಿ ಕೆಲಸ ಮಾಡಿ ಬರ್ತಾಯಿದ್ರು. ಆವಾಗ ಆ ಲೇಖಕರು ಕೇಳ್ತಾರೆ, ಏನಮ್ಮ ಈ ಆನೆ ಏನಾದರೂ ಮಾಡಿತ್ತ ಅಥವಾ ಇವನು ಏನಾದರೂ ಮಾಡಿದ್ನ ಅಂತ ತಿಳ್ಕೊಂಡು ಲೇಖಕರು ಕೇಳಿದರು. ಆದರೆ ಸ್ವಲ್ಪ ಎಡವಟ್ಟೆ ಇತ್ತು ಇಲ್ಲಿ, ಭಾಳ ಸಮಸ್ಯೆ ಐತಿ. ಯಾಕಂದ್ರೆ ಅವ್ರ ರೆಹಮಾನ ಐ ವಿಟ್ನೆಸ್ಸನ್ನಾಗಿ ಜುಬೇದಾಳನ್ನು ತೋರಿಸಿದ. ದುರಾದೃಷ್ಟವಶಾತ್ ಅವಳು ರೆಹಮಾನ್ ನಿರೀಕ್ಷಣೆಗೆ ವ್ಯತಿರಿಕ್ತವಾಗಿ ರೆಹಮಾನ್ ಎರಡು ಮಾತು ಅನ್ನಬಾರದನ್ನೂ ಅಂದುಬಿಟ್ಟ ಎಂದುಬಿಟ್ಳು. ತೊದ್ದಾತ್ ನೋಡ್ರಿ ಪಾಪ, ಅವ ಏನೋ ನನ್ನ ಪರ ನಿಂದಿರ್ತಾಳೆ ಜುಬೇದ ಅಂತ ತಿಳ್ಕೊಂಡು ಹೇಳಿ ಜುಬೇದಾಳನ್ನು ತೋರಿಸಿದ. ಅವನು ಬೇಡಲಕ್ಕ, ದುರಾದೃಷ್ಟವಶಾತ್ ರೆಹಮಾನನ ಪರವಾಗಿ ಅವಳೇನು ಮಾಡಬೇಕಾಗಿತ್ತು, ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು, ಹೇಳಿಕೆ ಕೊಡಬೇಕಾಗಿತ್ತು. ಅದಕ್ಕೆ ವಿರುದ್ಧವಾಗಿ ಕೊಟ್ಬಿಟ್ಲು, ಅವನಿಗೆ ಶಾಕ್ ಆಗಿಬಿಡ್ತಾರೆ. ಏನಿಲ್ಲ ಸಾಕ್, ಏನಿಲ್ಲ ಸಾಹೇಬ್ರೇ, ಆನೆಗೆ ಇವನೇನು ಮಾಡಿದಾನೆ ಏನೋ ಅನ್ನಬಾರದು ಎರಡು ಮಾತು ಅಂದುಬಿಟ್ಟು ಅದಕ್ಕೆ ಕೋಪ ಬಂದ್ಬಿಟ್ಟು ಹಿಂಗೆ ಮಾಡಿತು ಅಂತ ತಿಳ್ಕೊಂಡು ಹೇಳಿ ಆ ಜುಬೇದ ಬೇಗಮ್ಮ ಏನು ಮಾಡ್ತಾಳೆ ಲೇಖಕರಿಗೆ ಹೇಳಿದ. ಏನಂದ ಅವನು ನೋಡ್ರಿ ಇಲ್ಲಿ ಭಾರಿ ಇಂಟ್ರೆಸ್ಟಿಂಗ್, ಎಂದು ನಾನೆಷ್ಟು ಕೇಳಿದರೂ ಅನ್ನಬಾರದ್ದನ್ನು ಈಗ ನಾನ್ಯಾಕೆ ಅನ್ನಲಿ ಎಂದು ಹೇಳಲೇ ಇಲ್ಲ. ಏ ಹೇಳಬಾರ್ದು ಸರ್, ಅದು ನಾವು ಬಾಯಿಂದ ಮಾತಾಡೋಕ್ಕಾಗಲ್ಲ ಅಂಥದ್ದು ಅಂದ್ಬಿಟ್ಟಾವ, ಆ ರೀತಿಯಾಗಿ ಹೇಳಿಬಿಟ್ಟಾವ, ಹಿಂಗಾಗಿ ಅದಕ್ಕೆ ಕೋಪ ಬಂದಿರ್ಬೋದು, ನಾನ್ಯಾಕೆ ಹೇಳಕ್ಕೆ ಹೋಗಿಲ್ಲ, ಅದನ್ನು ಹೇಳಕ್ಕೆ ಹೋಗಲ್ಲಪ್ಪ ಅಪ್ಪ ಅಂತ ತಿಳ್ಕೊಂಡು ಹೇಳಿ ಆನೆಗೆ ಮರ್ಮಕ್ಕೆ ತಾಗುವಂಥ ಬೈಗಳು ಅದೇನಿರಬಹುದೆಂದು ಕುತೂಹಲದಿಂದ ನಾನು ರೆಹಮಾನನ್ನು ಅದೇನನ್ನು ಅಂದೆ ಹೇಳೆಂದು ಕೇಳಿದೆ. ರೆಹಮಾನ್ ತಾನೇನೇನನ್ನೂ ಅಂದಿಲ್ಲವೆಂದು ಪ್ರತಿಭಟಿಸಿ ಜುಬೇದಾಳ ಮೇಲೆ ಜಗಳಕ್ಕೆ ಹೋದ. ಜನರೆಲ್ಲ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ ಎಂದು ರೆಹಮಾನಿಗೆ ಉಗಿದು ಆನೆಗೆ ಒಂದು ವ್ಯಕ್ತಿತ್ವವನ್ನು ಆರೋಪಿಸಿದ್ರು. ಸುದ್ದಾತ್ತೆ ರೆಹಮಾನ್ ಸತ್ತವ ನೋಡ್ರಿ, ಏನಮ್ಮ ಹೇಳಂತ ತಿಳ್ಕೊಂಡು ಹೇಳಿದಾಗ ಅಕ್ಕಿ ಹೇಳಕ್ಕೆ ತಯಾರಲ್ಲ, ಅದು ಏನೋ ಅಂದಿರ್ಬೋದು, ಆದರೆ ಅವನು ಅಂದಿದ್ದ ಮಾತಿಗಿಂತ ಅದಕ್ಕೆ ಭಾಷೆ ಅರ್ಥ ಆಗೋದಿಲ್ಲ, ಶಬ್ದ ಅರ್ಥ ಆಗ್ಬೇಕು ಹೆಂಗೆ, ಇವನು ಬಿಹೇವಿಯರ್ಸ್ ಇರ್ತಾವಲ್ಲ, ಏನೋ ಕೈ ಹಿಂಗೆ ಮಾಡಿರ್ಬೋದು, ಏನೋ ಮಾಡಿರ್ಬೋದು, ಅದಕ್ಕೇನೋ ಅವಮಾನ ಆದಂಗಾಗಿ ಏನೋ ಮಾಡಿರ್ಬೋದು ಅಂತ ಇಟ್ಕೊಳ್ಳೋಣ, ಅಥವಾ ಅದೇ ಸಂದರ್ಭದಲ್ಲಿ ಬೇರೆ ಏನಾದರೂ ಕೀಟ್ಲೆ ಮಾಡಿದ್ರೆ ಅದು ಎದುರಿಗೆ ದರಿಗೆ ಬರುತ್ತೆ ದಾಳಿ. ಹಾಗಾಗಿ ಇಲ್ಲಿ ಅವನು ಎಷ್ಟು ಲೇಖಕರು ಎಷ್ಟು ಕೇಳಿದ್ರು ಕೂಡ ಆಯಮ್ಮ ಹೇಳ್ತಾ ಇಲ್ಲ, ಏ ಅದು ಅನುಭವ ಸರ್ ನನ್ನ ಬ್ಯಾಗ್ ಯಾಕೆ ಹೇಳ್ತಾರೆ, ಅದು ಮರ್ಮಾಘಾತ ಪಾಪ, ಅದಕ್ಕೆ ಭಾಳ ಗೌರವ ಅದು, ಆ ಮರ್ಯಾದೆ ತೆಗೆಯುವಂಥ ಮಾತುಗಳನ್ನು ಏನಂದಿರ್ಬೋದು, ಇದಕ್ಕೆ ಮಾನ ಐತೆ ಮರ್ಯಾದೆ ಐತೆ ಅಂತ ಏನೋ ಅಂದಿರ್ಬೋದು ಒಟ್ಟು. ಆವಾಗ ಲೇಖಕರು ಏನು ಮಾಡ್ತಾರೆ, ಇವನ್ನ ಕೇಳ್ತಾರೆ, ಯಾರನ್ನ ರೆಹಮಾನ್, ರೆಹಮಾನ್ ಏನಂದ ಹೇಳು, ನಾನೇನೋ ಅಂದಿಲ್ಲ ಅಂತ ತಿಳ್ಕೊಂಡು ತಂದೆ ವಾದ ಮಾಡ್ತಾ ಇದ್ದ. ಹಾಗಾದರೆ ಎಲ್ಲರೂ ಏನು ಮಾಡಿದರು, ಇದು ಬಗೆಹರಿಯುವ ಸಮಸ್ಯೆಯಲ್ಲ ಅಂತ ತಿಳ್ಕೊಂಡು ಹೇಳಿ ತಮ್ಮ ತಮ್ಮ ಪಾಡಿಗೆ ತಾ ಹೋಗ್ತಾರೆ. ಅಂದ ಮೇಲೆ ಕೂಡ ಜನರು ಒಂದು ಮಾತು ಹೇಳ್ತಾರೆ, ಆನೆಗೂ ಮಾನ ಮರ್ಯಾದೆ ಇರುತ್ತ ತಿಳ್ಕೊ ಅಂತ ಹೇಳಿದರು. ಬರೇ ಮನುಷ್ಯರಿಗಷ್ಟೇ ಮಾನ ಮರ್ಯಾದೆ ಇರುತ್ತಂತಾರ್ಥಲ್ಲ, ಆನೆಗೂ ಮಾನ ಮರ್ಯಾದೆ ಇರುತ್ತೆ, ಮನುಷ್ಯರಿಗಿದ್ದ ಮಾನ ಮರ್ಯಾದೆನೇ ತೆಗೆ ಮಂದಿನ ಅದಾರೆ ನಮ್ಮಲ್ಲಿ, ಮನುಷ್ಯರಿಗಿದ್ದ ಮಾನ ಮರ್ಯಾದೆನ ತೆಗೆಯುವಂಥ ಜನರೇ ಇದ್ದಾರೆ, ಅಂಥದ್ರಾಗ ಪ್ರಾಣಿಗಳಿಗೆ ಮಾನ ಮರ್ಯಾದೆ ಇರುತ್ತಂತ ತಿಳ್ಕೊಂಡು ಹೇಳ್ತಾರಂದ್ರೆ ಸ್ವಲ್ಪ ಆಶ್ಚರ್ಯನೇ. ಇದೇ ಆನೆಗೆ ಮುಂದೆ ಏನು ಮಾತಾಡ್ತಾರೆ ಇವರು ಜನರು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡಬಹುದು. ಅಂತೂ ಈ ಆನೆಗೆ ಒಂದು ವ್ಯಕ್ತಿತ್ವವನ್ನು ಆರೋಪಿಸಿದರು, ಅಂದರೆ ಅದಕ್ಕೊಂದು ವ್ಯಕ್ತಿತ್ವ ಇದೆ, ಅದರ ವ್ಯಕ್ತಿತ್ವಕ್ಕೆ ಧಕ್ಕೆ ಮಾಡುವಂಥದ್ದನ್ನು ನೀನೇನಾದರೆ ಹೇಳಿದರೆ ಅದು ಖಂಡಿತವಾಗಿ ಏನು ಮಾಡುತ್ತೆ, ಇಲ್ಲಿ ಅನ್ನೋದಕ್ಕಿಂತ ನಮ್ಮ ವರ್ತನೆಗಳು ಅದಕ್ಕೆ ಅರ್ಥ ಆಗ್ತವೆ. ಆ ರೀತಿ ಅರ್ಥ ಆದಾಗ ಏನಾಗುತ್ತೆ, ಅದು ತನ್ನ ಒಂದು ಪ್ರತಿಕ್ರಿಯೆಯನ್ನು ತೋರಿಸುತ್ತೆ. ಈ ರೀತಿಯಾಗಿ ಇಲ್ಲಿ ಒಂದು ಸಮಸ್ಯೆ, ಮೊದಲೇ ಅದು ಕೇಸ ಏನಾಗುತ್ತೆ, ಆ ರೆಹಮಾನನ ಅಂಗಡಿ ಬೀಳಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇನ್ನು ಎರಡನೆಯ ಬೇಸಿಗೆಯಲ್ಲಿ ರಾದ್ಧಾಂತ ಆಗಿದ್ದು ನಮ್ಮ ತೋಟಕ್ಕೆ ಇಲ್ಲಿಂದಲೋ ಬಂದ ನಾಲ್ಕು ಕಾಡಾನೆಗಳು ಬಂದಾಗ ನನಗೆ ಕಾಡಾನೆಗಳು ಆಗಮಿಸಿದ್ದು ಮೊದಲಿಗೆ ಗೊತ್ತಾಗಲೇ ಇಲ್ಲ. ಏಕೆಂದರೆ ಆವರೆಗೂ ನಾನು ಕಾಡಾನೆಗಳ ಹಾವಳಿ ಯಾವ ರೀತಿ ಇರುತ್ತೆ ಅಂತಂದು ನನಗೆ ಕಂಡವನೇ ಅಲ್ಲ. ಇನ್ನು ಎರಡನೇ ಬೇಸಿಗೆಯಲ್ಲಿ ಒಂದು ಸಮಸ್ಯೆ ಉಂಟಾಗುತ್ತೆ, ಅದೇನು ಉಂಟಾಗುತ್ತೆ ಅನ್ನುವಂಥದ್ದನ್ನು ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ನಿಮಗೆ ಸಣ್ಣ ಸಣ್ಣ ವೀಡಿಯೋ ಮಾಡಿ ಹಾಕ್ತೀನಿ, ನೀವು ಪೂರ್ತಿ ಇಷ್ಟು ಕನಿಷ್ಠ 15-16 ನಿಮಿಷ ಆದರೂ ಪೂರ್ತಿಯಾಗಿ ನೋಡಿ ಅರ್ಥೈಸಿಕೊಳ್ಳಿ ಅನ್ನುವಂಥದ್ದನ್ನು ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.